श्री महागणपतये नमः श्री गुरुभ्यो नमः हरिः ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे वृषिक राशि जनवरी 2021 तिंगळ भविष्यवन्नु तिळिसिकोड्ता इद्दीनि। ग्रहगळ संचार मत्तु नक्षत्रद आधारद मेले वृषिक राशि जातकरिगे ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದು ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ವೃಷಿಕ ರಾಶಿ ಜಾತಕರಿಗೆ ಜನವರಿ 2021 ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ, ವ್ಯಾಪಾರದಲ್ಲಿ ಉತ್ತಮ ಲಾಭ ಗಳಿಸುತ್ತೀರಿ, ಆದರೆ ನಿಮ್ಮ ಮಾತು ಈ ತಿಂಗಳಲ್ಲಿ ನೇರ ದಿಟ್ಟ ಹಾಗೂ ತೀಕ್ಷ್ಣವಾಗಿರುತ್ತದೆ. ವ್ಯಕ್ತಿತ್ವಕ್ಕೆ ಧಕ್ಕೆಯಾಗದಂತೆ ನಿಮ್ಮನ್ನು ನೀವು ಜಾಗ್ರತೆ ವಹಿಸಿರಿ. ಹಿರಿಯರ ಸಹಕಾರ ನಿಮಗೆ ಇರುತ್ತೆ. ಈ ನಿಮ್ಮ ಹಿರಿಯರ ಸಹಕಾರದಿಂದ ಈ ಮಾಸ ಜನವರಿ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ. ಯಾರ್ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಸಹ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ರತ್ನಾಭರಣಗಳನ್ನು ಕೆಲವರು ಶೇಖರಿಸುವಿರಿ. ಸ್ನೇಹಿತರು ನಿಮ್ಮನ್ನು ಪ್ರಶಂಸಿಸುತ್ತಾರೆ. ಯಾರ್ಯಾರು ಕೃಷಿ ಕ್ಷೇತ್ರದಲ್ಲಿದ್ದೀರಿ, ಕೃಷಿಯಲ್ಲಿ ಸೂಕ್ತ ಆದಾಯ ಇಲ್ಲದೆ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗುವ ಸಾಧ್ಯತೆಗಳುಂಟು. ಸಂಕಷ್ಟಗಳು ಸಂತೋಷವನ್ನು ದೂರ ಮಾಡುತ್ತದೆ. ವಿದ್ಯಾರ್ಥಿಗಳು ಸ್ನೇಹಿತರೊಂದಿಗೆ ಸಮಯ ಹೆಚ್ಚು ಕಳೆಯುವ ಸಾಧ್ಯತೆಗಳುಂಟು. ವೃತ್ತಿಯಲ್ಲಿರುವವರಿಗೆ ಶ್ರಮಕ್ಕೆ ತಕ್ಕ ಗೌರವ ದೊರೆಯುತ್ತದೆ. ಕೆಲವರಿಗೆ ಶ್ರಮ ಕಡಿಮೆ ಇರುತ್ತೆ, ಗೌರವ ಜಾಸ್ತಿ ಬಂದ್ಬಿಡುತ್ತೆ. ಆದರೆ ಈ ತಿಂಗಳ ನೀವು ಶ್ರಮ ಪಟ್ಟರೆ ನಿಮಗೆ ಅಷ್ಟೇ ಗೌರವ ಅನ್ನೋದು ಸಿಗುತ್ತೆ. ಸಾಲ ಬಾಧೆ ಯಾರಿಗಿದೆ ಅವರಿಗೆಲ್ಲ ಕಡಿಮೆಯಾಗುವುದು. ಮಹಿಳೆಯರು ಕುಟುಂಬದ ಅಭಿವೃದ್ಧಿಗಾಗಿ ಈ ತಿಂಗಳು ಶ್ರಮಿಸುವಿರಿ. ಸ್ವಲ್ಪ ಹಲ್ಲು ದವಡೆಯ ವೇದನೆ ಕಾಣಬಹುದು. ಹೊಸ ಪೀಠೋಪಕರಣಗಳ ಖರೀದಿ ಮಾಡ್ತೀರಿ. ಸಂದರ್ಶನದಲ್ಲಿ ಯಶಸ್ಸು, ಯಾರಿಗೆ ಇಂಟ್ರೂಸ್ ಇದೆ, ಸಂದರ್ಶನಗಳಿದೆ, ಅದರಲ್ಲಿ ಸಕ್ಸಸ್ ಆಗ್ತೀರಿ. ಹತ್ತಿರ ಸ್ಥಳಗಳಿಗೆ ಪ್ರವಾಸವನ್ನು ಈ ತಿಂಗಳು ಮಾಡುವಿರಿ. ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಮರುಚಾಲನೆ, ಯಾಕಂದರೆ ಕೆಲಸಗಳು ನಿಂತೋಗ್ಬಿಟ್ಟಿರುತ್ತೆ, ಅದನ್ನೇನು ಮಾಡ್ತೀರಾ, ಹೊಸ ವರ್ಷ ಬಂತು ಅದನ್ನು ಮತ್ತೆ ಮರುಚಾಲನೆ ಮಾಡ್ತೀರಿ. ಮನೆ ಏನಾದರೂ ಅದು ಮತ್ತೆ ಇನ್ನೊಂದ್ಸಲ ಪೇಂಟಿಂಗ್ ಮಾಡೋದು, ಅದು ಏನಾದ್ರು ರಿಪೇರಿ ಇದ್ದರೆ ಅದನ್ನು ದುರಸ್ತಿ ಮಾಡೋದು, ಈ ಥರ ಇರುತ್ತೆ ಈ ತಿಂಗಳು. ಉತ್ತಮ ಆಹಾರ ಸೇವನೆಯನ್ನು ಮಾಡ್ತೀರಿ. ಕುಟುಂಬದಲ್ಲಿ ಸಂತಸ ಅನ್ನೋದಿರುತ್ತೆ. ವ್ಯಾಪಾರದಲ್ಲಿ ಹೊಸ ತಂತ್ರಗಳನ್ನು ನೀವು ಅಳವಡಿಸುವುದರಿಂದ ಅಧಿಕ ದರ ಲಾಭ. ಹಳೆಯ ಸಿಸ್ಟಮೇ ಇರಬಾರ್ದು. ನೀವು ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಹೊಸ ತಂತ್ರ ಮಾಡಿದಾಗ ಅಧಿಕ ಲಾಭ ಆಗುತ್ತೆ. ಅಪರಿಚಿತರನ್ನು ಹೆಚ್ಚು ನೀವು ನಂಬಬೇಡಿ. ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಿರಿ. ಯಾರ್ಯಾರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ವೆಹಿಕಲ್ ಡ್ರೈವ್ ಮಾಡಬೇಕಾದ್ರೆ ಎಚ್ಚರ. ಇನ್ನು ಯಾರಿಗಾದರೂ ಕೋರ್ಟು ವ್ಯಾಜ್ಯಗಳಿದ್ದರೆ ಅದು ನಿಮ್ಮ ಪರವಾಗಲಿದೆ ಈ ಜನವರಿ ತಿಂಗಳು. ಬಹುದಿನ ಬಾಕಿ ಇದ್ದ ಹಣ ನಿಮ್ಮ ಕೈ ಸೇರುತ್ತದೆ. ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತೀರಾ, ಅವ್ರು ಕೊಡ್ತಾ ಇರಲ್ಲ, ಏನು ಮಾಡೋದು ಗುರುಜಿ, ಕೊಟ್ಬಿಟ್ಟಿದ್ದೀನಿ ದುಡ್ಡು ಕೊಡ್ತಾ ಇಲ್ವಾ ಅಂತ ಮತ್ತೆ ವಾಪಸ್ ಬರುತ್ತೆ. ವಿವಾಹ ಯೋಗವಿಲ್ಲ. ಅಧಿಕಾರಿಗಳಿಗೆ ಜನಪ್ರಿಯತೆಯ ಜೊತೆಗೆ ಉತ್ತಮ ಆದಾಯವೂ ಇರುತ್ತದೆ ಈ ಜನವರಿ ತಿಂಗಳು. ಅಧಿಕಾರ ವಲಯದವರು ವಿದೇಶಕ್ಕೆ ತೆರಳುತ್ತೀರಿ. ಇನ್ನು ರಾಜಕಾರಣಿಗಳ ಭವಿಷ್ಯ, ರಾಜಕಾರಣಿಗಳು ಜನಾನುರಾಗಿಯಾಗಿರುತ್ತೀರಿ. ಇನ್ನು ವಕೀಲರು ಉನ್ನತ ಸ್ಥಾನಮಾನವನ್ನು ಗಳಿಸುತ್ತೀರಿ. ಯಾರು ವೃಷಿಕ ರಾಶಿ ಜಾತಕರು ವಕೀಲರಿದ್ದರೆ ಒಳ್ಳೆ ಸ್ಥಾನಮಾನವನ್ನು ಗಳಿಸ್ತೀರಿ. ಹಾಗಾದರೆ ಜನವರಿ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ನಿತ್ಯ ಶ್ರೀಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿರಿ. ದಾನ ಮಾಡೋದರಲ್ಲಿ ನೀಲಿ ಬಟ್ಟೆ ಮತ್ತು ಹೆಸರು ಕಾಳನ್ನು ನೀವು ದಾನ ಈ ತಿಂಗಳಲ್ಲಿ ಮಾಡಿ. ಗುರುಜಿ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಮ್ಮಮ್ಮ ಒಂದೊಂದು ದಿನ ಒಂದೊಂದು ಡೇಟ್ ಆಫ್ ಬರ್ತ್ ಹೇಳ್ತಾರೆ ಅಂದಾಗ ನಿಮ್ಮ ಕೈಯಲ್ಲಿ ರೇಖೆಗಳಿದೆ,
ಹಸ್ತ ಸಾಮುದ್ರಿಕಾ ಶಾಸ್ತ್ರ. ನವಗ್ರಹಗಳು ಸಹ ದ್ವಾದಶ ರಾಶಿಗಳು ಸಹ ನಿಮ್ಮ ಕೈಯಲ್ಲೇ ಇದೆ. ಹಾಗಾದರೆ ಕುಜ ಪರ್ವ, ಯಾಕೆಂದರೆ ನಿಮ್ಮ ವೃಷಿಕ ರಾಶಿಯ ಅಧಿಪತಿ ಯಾರು? ಮಂಗಳ ಗ್ರಹ. ಅಂದರೆ ಮಂಗಳ ಇಲ್ವಾ, ಮಂಗಳನ ಪರ್ವ ಇಲ್ವಾ ಇದ್ದಾರೆ? ಮಂಗಳನ ಜಾಗ ಯಾವುದು? ನಿಮಗೊಂದು ಎರಡು ಸಲ ಹೇಳಿದೆ, ಎರಡು ಕಡೆ ಇದೆ ಮಂಗಳ. ಅಂದರೆ ಇದು ಹೃದಯ ರೇಖೆ, ಹೃದಯ ರೇಖೆಗಿಂತ ಕೆಳಭಾಗದಲ್ಲಿ, ಅಂದರೆ ಈ ಚಂದ್ರ ಪರ್ವದ ಮೇಲೆ ಇಲ್ಲಿರುವಂಥದ್ದೆಲ್ಲ ಇದು ಕುಜ ಪರ್ವ. ಮತ್ತು ಈ ಎರಡು ರೇಖೆಗಳು, ಹೃದಯ ರೇಖೆ, ಇದು ಏನು ಬುದ್ಧಿ ರೇಖೆ ಮತ್ತು ಆಯುಷ್ ರೇಖೆ ಸೇರಿ ಕೆಳಗಡೆ ಇರುವಂಥದ್ದು, ಇದು ಸಹ ಕುಜ ಪರ್ವ. ಅವಾಗ ನೀವು ನಿಮ್ಮ ಕೈನ ರೇಖೆಗಳನ್ನ ನೋಡ್ಕೋಬೇಕು. ಹೀಗೆ ಅವಾಗ ಕುಜ ಪರ್ವದ ಮೇಲೆ ಏನಾದರೂ ತ್ರಿಕೋನವಿದ್ದರೆ ನೀವು ಧೈರ್ಯಶಾಲಿಗಳು, ಧೈರ್ಯ ಚೆನ್ನಾಗಿರುತ್ತೆ. ಆದರೆ ನೆಗೆಟಿವ್ ಏನಿರುತ್ತೆ? ಆತುರದ ಸ್ವಭಾವ. ಈ ತ್ರಿಕೋನ ಏನನ್ನು ಕತ್ತರಿಸಿದ್ದರೆ ಭಯ ಪಡುವ ಸ್ವಭಾವ ಇರುತ್ತದೆ. ಬಹಳ ಆತುರ ಸ್ವಭಾವದವರು ಯಾವುದೇ ಕಾರ್ಯಗಳನ್ನು ಪೂರ್ಣ ಮಾಡೋಕ್ಕಾಗಲ್ಲ, ಅದು ವೈಫಲ್ಯ ಆಗ್ಬಿಡುತ್ತೆ. ಹೀಗೆ ನಿಮ್ಮ ಕೈಯಲ್ಲಿರುವಂಥ ರೇಖೆಗಳನ್ನು ನೋಡಿ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೋಬಹುದು. ಅಂಗ ಸಾಮುದ್ರಿಕ ಶಾಸ್ತ್ರ, ನಮ್ಮ ಶರೀರ, ನಮ್ಮ ಮುಖ ನೋಡಿ, ನಿಮ್ಮ ಮುಖ ನೋಡಿದಾಗ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು. ನಿಮ್ಮ ಫೋಟೋ ನೋಡಿ, ಇವಾಗ ಕುತ್ತಿಗೆ, ನಿಮ್ಮ ಕನ್ನಡಿ ಹತ್ರ ಉಟ್ಕೊಂಡು ನೀವು ನೋಡಿ, ನಿಮ್ಮ ಕೂದಲಿರುತ್ತೆ, ಕೆಲವರು ಕುತ್ತಿಗೆ ಮೇಲೂ ಕೂದಲಿರುತ್ತೆ. ಕೂದಲಿರುವ ವ್ಯಕ್ತಿ, ಕುತ್ತಿಗೆಯುಳ್ಳವರು ಜಿಪುಣರು, ಆಹಾರ ಸ್ವಲ್ಪ ಕಡಿಮೆ ತಿನ್ನೋದು, ಅಲ್ಪಾಹಾರಿಗಳು ಮತ್ತು ಬುದ್ಧಿವಂತರು ಸಹ ಆಗಿರುತ್ತಾರೆ. ಹಾಗೆ ನಿಮ್ಮ ಮುಖ, ಮೂಗು, ಕಣ್ಣು ಇದೆಲ್ಲ ನೋಡು ಸಹ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೋಬಹುದು. ನಿಮ್ಮ ಮುಖದ ಸರ್ವಂ ಗ್ರಹಾಧೀನಂ ಜಗತ್. ಮುಖದಲ್ಲೂ ಸಹ ನವಗ್ರಹಗಳಿದೆ, ಕೈಯಲ್ಲೂ ಸಹ ನವಗ್ರಹಗಳು, ದ್ವಾದಶ ರಾಶಿ ಅನ್ನೋದು ಇದೆ. ಯಾರ್ಯಾರು ಜನವರಿ 2021 ಭವಿಷ್ಯ ತಿಳಿಸಿದ್ದೀನಿ, ಯಾರ್ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹ ವಿಶ್ವ ಹ್ಯಾಪಿ ನ್ಯೂ ಇಯರ್. ಸಮಸ್ತ ಲೋಕೋ ಸುಖಿನೋ ಭವಂತು.